ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಬಿಗ್ ಬಾಸ್ ಸೀಸನ್ ಸೆವೆನ್ ಆರಂಭವಾಗಿ ನಾಲ್ಕು ವಾರ ಕಳೆದಿದೆ ಅಷ್ಟೇ ಆಗ್ಲೇ ಬಿಗ್ ಬಾಸ್ ಸೀಸನ್ ಸೆವೆನ್ನ ವಿನ್ನರ್ ಯಾರು ಗೊತ್ತಾ ಅಂತಿದ್ದಾರೆ ಎಂಬ ಪ್ರಶ್ನೆ ಗೊಂದಲ ಅನೇಕರಿಗೆ ಕಾಡಿದೆ ಆದರೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದ್ದು ನಿಮ್ಮ ನೆಚ್ಚಿನ ಸ್ಪರ್ಧಿ ಇದ್ದಾರಾ ಅಥವಾ ಇಲ್ವಾ ಎಂಬುದನ್ನು ಮಿಸ್ ಮಾಡದೆ ನೋಡಿ ಹೌದು ಬಿಗ್ ಬಾಸ್ ಸೀಸನ್ ಸೆವೆನ್ಗೆ ಒಟ್ಟು ಹದಿನೆಂಟು ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಅವರಲ್ಲಿ ಒಬ್ಬರು ಅತಿಥಿಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟವರು ಇನ್ನೂ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾಲ್ಕು ವಾರಗಳಲ್ಲಿ ನಾಲ್ಕು ಜನ ಸ್ಪರ್ಧಿಗಳು ಈಗಾಗಲೇ ತಮ್ಮ ಜರ್ನಿಯನ್ನ ಮುಗಿಸಿದ್ದಾರೆ ಹಾಗಾದರೆ ಉಳಿದ ಸ್ಪರ್ಧಿಗಳ ಪೈಕಿ ಬಿಗ್ ಬಾಸ್ ಕಿರೀಟ ಯಾರ ಮುಡಿಗೆ ಏರಲಿದೆ ಎಂಬುದು ಇದೀಗ ಬಟ ಬಯಲಾಗಿದೆ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ನಟ ವಿಜಯ್ ರಾಘವೇಂದ್ರ ವಿನ್ನರ್ ಆಗಿ ಹೊರಹೊಮ್ಮಿದ್ರು ಎರಡನೇ ಸೀಸನ್ನಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಬಿಗ್ ಬಾಸ್ ಕಿರೀಟವನ್ನು ಪಡೆದುಕೊಂಡಿದ್ರು ಮೂರನೇ ಸೀಸನ್ನಲ್ಲಿ ನಟಿ ಶ್ರುತಿ ವಿನ್ನರ್ ಪಟ್ಟ ಪಡೆದುಕೊಂಡಿದ್ರೆ ನಾಲ್ಕನೇ ಸೀಸನ್ನಲ್ಲಿ ನಟ ನಿರ್ದೇಶಕ ಪ್ರಥಮ್ ಜಯ ಸಾಧಿಸಿದ್ರು ಇನ್ನು ಸಿಂಗರ್ ಚಂದನ್ ಶೆಟ್ಟಿ ಐದನೇ ಸೀಸನ್ ವಿನ್ ಆಗಿದ್ರೆ ಆರನೇ ಬಿಗ್ ಬಾಸ್ ಪಟ್ಟವನ್ನ ರೈತ ಶಶಿಕುಮಾರ್ ಪಡೆದುಕೊಂಡಿದ್ರು ಹಾಗಾದರೆ ಏಳನೇ ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸಿಕೊಳ್ಳುವ ಸ್ಪರ್ಧಿ ಯಾರು ನೋಡಿ ಈ ಸ್ಪರ್ಧಿ ಬಿಗ್ ಬಾಸ್ಗೆ ಹೋಗ್ತಾರೆ ಎಂಬ ಮಾತುಗಳು ಈ ಮುಂಚೆಯಿಂದಲೂ ಕೇಳಿ ಬರ್ತಾಯಿತ್ತು ಅದರಂತೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಕೊಟ್ಟ ದಿನದಿಂದಲೂ ಇವರೇ ಈ ಬಾರಿಯ ವಿನ್ನರ್ ಅಂತ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಆ ಸ್ಪರ್ಧಿ ಬೇರಾರೂ ಅಲ್ಲ ಹಾಸ್ಯ ನಟ ಕುರಿಪ್ರತಾಪ್ ಹೌದು ಕುರಿಪ್ರತಾಪ್ ಅವರನ್ನ ಸಿನಿಮಾದಿಂದಲೂ ಇಷ್ಟಪಡ್ತಾ ಇದ್ದ ಅಭಿಮಾನಿಗಳು ಬಿಗ್ ಬಾಸ್ಗೆ ಬಂದ ಮೇಲೂ ಪ್ರೀತಿ ತೋರಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ತೊಡಗಿಸಿಕೊಳ್ತಾ ತಮ್ಮ ಹಾಸ್ಯದ ಮೂಲಕವೂ ಮನರಂಜಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಮತ ಪಡೆದಿರೋದು ಕುರಿಪ್ರತಾಪ್ ನಿಮ್ಮನ್ನ ನಾವು ಗೆಲ್ಲಿಸಿಯೇ ಗೆಲ್ಲಿಸ್ತೀವಿ ಅಂತಿದ್ದಾರೆ ಅತಿ ಹೆಚ್ಚು ವೀಕ್ಷಕರು ನಿಮ್ಮ ಪ್ರಕಾರ ಯಾರು ವಿನ್ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ